ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗೋವಾದ ವೈದ್ಯರು ಆರೋಗ್ಯ ರಕ್ಷಣೆ ಕಾರ್ಯಕರ್ತರು ಮತ್ತು ಕೋವಿಡ್ ಲಸಿಕೆ ಫಲಾನುಭವಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದರು. ಲಸಿಕಾ ಅಭಿಯಾನದಲ್ಲಿ ತಮ್ಮ ಕಾರ್ಯ ಮತ್ತು ಅನುಭವಗಳನ್ನು ವೈದ್ಯರು ಮತ್ತು ಆರೋಗ್ಯ ರಕ್ಷಣೆ ಕಾರ್ಯಕರ್ತರು ಪ್ರಧಾನಿ ಅವರೊಂದಿಗೆ ಹಂಚಿಕೊಂಡರು. ಉಚಿತವಾಗಿ ಮತ್ತು ಸುಲಭವಾಗಿ ಲಸಿಕೆ ದೊರೆತಿರುವುದಕ್ಕೆ ಫಲಾನುಭವಿಗಳು ಪ್ರಧಾನಿಯವರಿಗೆ ಕೃತಜ್ಞತೆ ಸಲ್ಲಿಸಿದರು. ಪ್ರಧಾನಿ ನಿನ್ನೆ ಒಂದೇ ದಿನ 2.5 ಕೋಟಿ ಲಸಿಕೆಗಳನ್ನು ನೀಡುವ ಮೂಲಕ ಭಾರತ ದಾಖಲೆ ನಿರ್ಮಿಸಿದೆ. ಈ ಯಶಸ್ಸಿಗಾಗಿ ವೈದ್ಯರು, ವೈದ್ಯಕೀಯ ಸಿಬ್ಬಂದಿ ಮತ್ತು ಜನತೆಯನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ಪ್ರಬಲ ಹಾಗೂ ಶ್ರೀಮಂತ ದೇಶಗಳು ಸಹ ಈ ಕಾರ್ಯ ಸಾಧಿಸಲು ಸಾಧ್ಯವಾಗಿಲ್ಲ. ನಿನ್ನೆ ಪ್ರತಿ ತಾಸಿಗೆ 15 ಲಕ್ಷ, ಪ್ರತಿ ನಿಮಿಷಕ್ಕೆ 26,000 ಲಸಿಕೆಗಳನ್ನು ನೀಡಲಾಗಿದೆ. ಸ್ವಾಸ್ಥ್ಯ ಕರ್ಮಿಯೋ ಕಾ ಟೀಮ್ ಗೋವಾ ಕಾ ಹರ್ ಕಿಸಿ ಕಾ ಬಹುತ್ ಬಹುತ್ ಅಭಿನಂದನ್ ಕರ್ತಾ ಹೂ. ಕಲ್ ಭಾರತ ನೇ ಏಕ್ ಹೀ ದಿನ ಮೇ 2.5 ಕರೋಡ್ ಸೇ ಭೀ ಅಧಿಕ್ ಲೋಗೋ ಕೋ ವ್ಯಾಕ್ಸಿನ್ ದೇನೆ ಕಾ ರಿಕಾರ್ಡ್ ಬನಾಯಾ ಹೈ. ದುನಿಯಾ ಕೆ ಬಡೇ ಬಡೇ ಔರ್ ಸಮೃದ್ಧ ಔರ್ ಸಾಮರ್ಥ್ಯವಾನ್ ಮಾನೆ ಜಾನೆ ವಾಲೆ ದೇಶ ಭೀ ಐಸಾ ನಹಿ ಕರ್ ಪಾಯೆ. ಎಲ್ಲರ ಪ್ರಯತ್ನದಿಂದ ನಿನ್ನೆಯ ದಿನ ವಿಶೇಷ ದಿನವೆನಿಸಿದೆ ಎಂದರು. ಗೋವಾ ಸರ್ಕಾರದ 18 ವರ್ಷ ಮೇಲ್ಪಟ್ಟ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಕೋವಿಡ್ ಲಸಿಕೆ ನೀಡಿರುವ ಪ್ರಯತ್ನ ಶ್ಲಾಘನೀಯ. ಕೋವಿಡ್ ಲಸಿಕೆ ಬಗ್ಗೆ ಮತ್ತು ಲಸಿಕೆ ನೀಡಿಕೆ ಬಗ್ಗೆ ಸರ್ಕಾರ ನಿರಂತರ ಜಾಗೃತಿಯನ್ನು ಮೂಡಿಸುತ್ತಿದೆ. ಕೇಂದ್ರ ಸರ್ಕಾರ ಒದಗಿಸಿದ ನೆರವನ್ನು ಪರಿಣಾಮಕಾರಿಯಾಗಿ ಮತ್ತು ಸಕಾಲದಲ್ಲಿ ಗೋವಾ ಸರ್ಕಾರ ಬಳಸಿಕೊಂಡಿದೆ. ಈ ಮೂಲಕ ನೆರವನ್ನು ಬೇರುಮಟ್ಟದಲ್ಲಿ ಫಲಾನುಭವಿಗಳಿಗೆ ತಲುಪಿಸಿದೆ. ಸುಲಭ ಜೀವನ ಮತ್ತು ಉತ್ತಮ ಆಡಳಿತಕ್ಕೆ ಗೋವಾ ಉದಾಹರಣೆಯಾಗಿದ್ದು 100% ವಿದ್ಯುದೀಕರಣಗೊಳಿಸಿದ ಕೀರ್ತಿಗೂ ರಾಜ್ಯ ಸರ್ಕಾರ ಪಾತ್ರವಾಗಿದೆ ಎಂದರು. ಪರ್ ಮೇರಿ ಇತನಿ ಆಯು ಮೇ ಕಲ್ ಕಾ ದಿನ್ ಮೇರೆ ಲಿಯೆ ಬಹುತ್ ಭಾವುಕ್ ಕರ್ ದೇನೆ ವಾಲಾ ಥಾ. ಹಮೇ ವ್ಯಾಕ್ಸಿನೇಷನ್ ಕಾ ಪಹಲಾ ಡೋಸ್ 100% ಪೂರಾ ಕರ್ನೆ ಮೇ. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವದ ಅತಿದೊಡ್ಡ ಮತ್ತು ವೇಗದ ಎಲ್ಲರಿಗೂ ಲಸಿಕೆ, ಉಚಿತ ಲಸಿಕೆ ಅಭಿಯಾನದ ಯಶಸ್ಸಿನಲ್ಲಿ ಗೋವಾ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಸಂಖ್ಯಾಟ್ಲಿ 42% ವ್ಯಾಕ್ಸಿನೇಷನ್, ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ 5 ಲ್ಯಾಕ್ಸ್ ಆಫ್ ದ ವ್ಯಾಕ್ಸಿನೇಷನ್ ಹಮ್ನೆ ಪೂರಾ ಕಿಯಾ ಹೈ.